ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಫಲಿತಾಂಶ ಈಗಾಗಲೇ ನಿಮ್ಮ ಕೈಲಿದೆ ಅಂತ ಹೇಳಿ ಭಾವಿಸ್ತೀನಿ. ಅದ್ರ ಜೊತೆಗೆ ಶಿಕ್ಷಕರ ನೇಮಕಾತಿ ಒಂದು ಪ್ರಕ್ರಿಯೆ ಬಗ್ಗೆ ಶಿಕ್ಷಣ ಸಚಿವರು ಹೇಳಿದಂಥ ಒಂದು ಹೇಳಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ನನ್ನ ಒಂದು ಫಸ್ಟ್ ರಿಯಾಕ್ಷನ್ ಈ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ಫಲಿತಾಂಶದ ಮೇಲೆ ಇರತಕ್ಕಂಥದ್ದು. ನೇರವಾಗಿ ವಿಷಯದ ಬಗ್ಗೆ ಮಾತಾಡ್ತೀನಿ ನಾನು. ಮೊದಲನೇದಾಗಿ ನಾನಿಲ್ಲಿ ಈ ವಿಷಯವನ್ನ ಡಿಸ್ಕಷನ್ ಮಾಡ್ತಾ ಇರೋದು ಕೇವಲ ಒಬ್ಬ ಅಭ್ಯರ್ಥಿಯಾಗಲ್ಲ, ಕರ್ನಾಟಕ ಅಕಾಡೆಮಿ ಚಾನೆಲ್ನ ಜೊತೆಗೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರ ಪರವಾಗಿ ಈ ಧ್ವನಿಯನ್ನು ನಾನು ಇವತ್ತು ಎತ್ತಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಆದಷ್ಟು ಈ ವಿಡಿಯೋನ ನಿಮ್ಮ ಗ್ರೂಪ್ಸ್ಗಳಿಗೆ ಶೇರ್ ಮಾಡಿ, ಜೊತೆಗೆ ಟ್ವಿಟರಲ್ಲಿ ಶಿಕ್ಷಣ ಸಚಿವರಿಗೆ ಟ್ಯಾಗ್ ಮಾಡಿ. ಯಾಕೆ ಅಂತಕ್ಕಂಥದ್ದನ್ನ ಇಲ್ಲಿ ನಾನು ಕೆಲವೊಂದು ಅಂಶಗಳನ್ನ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಜೊತೆಗೆ ಇದಕ್ಕೆ ಅಂಕಿ ಅಂಶಗಳ ಆಧಾರ ಸಹಿತ ನಾವು ಕೊಡಬಹುದಾಗಿದೆ ಅಂತಕ್ಕಂಥದ್ದು ಅವ್ರು ಕೇಳಿದ್ರೆ ನಾವು ಏನ್ ಮಾಡ್ಬೋದು ಅಂದ್ರೆ ಇದಕ್ಕೆ ಒಂದು ಅಂಕಿ ಅಂಶಗಳ ಆಧಾರ ಸಹಿತ ಏನಂದ್ರೆ ಕೊಡಬಹುದಾಗಿದೆ. ಸೊ ಮೊದಲನೇದಾಗಿ ನಿನ್ನೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಇವತ್ತು ಒಂದು ದಿನಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಒಂದು ಅಂಶ ಏನಂದ್ರೆ ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ ಏನಂದ್ರೆ 2,02,991 ಅಭ್ಯರ್ಥಿಗಳು ಹಾಜರಾಗಿದ್ದಾರೆ. ಸೊ ಆದ್ರೆ ಇದರಲ್ಲಿ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳ ಸಂಖ್ಯೆ ಕೇವಲ 7,980 ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ಸೊ ವರ್ಷವಾರು ಫಲಿತಾಂಶವನ್ನು ನೋಡಿದಾಗ ಕೇವಲ 3.93 ಏನಂದ್ರೆ ಫಲಿತಾಂಶ ನಮ್ಗೆ ಇವತ್ತು ಸಿಕ್ಕಿದೆ. 3.93 ಫಲಿತಾಂಶ ಇವತ್ತು ಸಿಗ್ತಾ ಇದೆ. ಕಳೆದ ವರ್ಷದಲ್ಲಿ 12.6 ಇತ್ತು ಫಲಿತಾಂಶ. ಈ ವರ್ಷದಲ್ಲಿ ಶೇಕಡ ಸರಾಸರಿ ನೋಡಿದಾದ್ರೆ 3.93 ಫಲಿತಾಂಶ ನಮಗೆ ಸಿಗ್ತಾ ಇದೆ. ಇಟ್ ಮೀನ್ಸ್ 7,980 ಅಂದ್ರೆ ಅರ್ಧದಷ್ಟು ಅಭ್ಯರ್ಥಿಗಳು ಕೂಡ ಇದರಲ್ಲಿ ತಿರುಗಡೆ ಆಗಿಲ್ಲ. ಸೊ ಒಂದು ಭಾಗದಷ್ಟು ಅಭ್ಯರ್ಥಿಗಳು ಮಾತ್ರ ಇದರಲ್ಲಿ ತಿರುಗಡೆ ಆಗಿಲ್ಲ ಅಂತಕ್ಕಂಥದ್ದು ನಮಗೆ ಗೋಚರ ಆಗ್ತದೆ. ಇಟ್ ಮೀನ್ಸ್ ಏನು ಅಂದ್ರೆ ಶಿಕ್ಷಕರಲ್ಲಿ ಆ ಒಂದು ಅರ್ಹತೆ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತಾ. ಸೊ ಸಾಕಷ್ಟು ಅಂಶಗಳನ್ನ ನೋಡ್ತಾ ಬಿಡೋಣ. ಮೊದಲನೇದಾಗಿ ಏನು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ರೆ ಅಕಾರ್ಡಿಂಗ್ ಟು ಏನಂದ್ರೆ ನೀವೇನಾದ್ರೂ ಸಿಲೆಬಸ್ ಪ್ರಕಾರ ಕೊಟ್ಟಿದ್ರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಇಲ್ಲಿ ಹೇಳಿಕೆ ಬಯಸ್ತಾ ಇರ್ತೀನಿ. ಏನಂದ್ರೆ ಸಮಾಜ ವಿಜ್ಞಾನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ವಿಷಯ ಏನಿದೆ, ಏನು ಸಿಲೆಬಸ್ ಕೊಟ್ಟಿದ್ದೀರಾ, ಅದ್ರ ಜೊತೆಗೆ ಬೋಧನಾಶಾಸ್ತ್ರದ ವಿಷಯಗಳನ್ನ ನೀವು ಕೇಳಿದ್ರೆ 20 ಅಂಕಗಳನ್ನ ಕೊಡ್ತೀವಿ ಅಂತ ಹೇಳಿ, ಆದ್ರೆ ಪ್ರಶ್ನೆಗಳನ್ನ ಎಷ್ಟು ಹಾಕಿದ್ರೆ 5 ಪ್ರಶ್ನೆಗಳನ್ನ ನೀವು ಹಾಕಿದ್ರಾ. ನಾವು ಸಮಾಜ ವಿಜ್ಞಾನ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಗಣಿತ ವಿಜ್ಞಾನ ಪತ್ರಿಕೆ ಬಂದು ಇವುಗಳಲ್ಲಿ ಕೂಡ ಸಾಕಷ್ಟು ಲೋಪದೋಷಗಳಿವೆ. ಕೇವಲ ಇಲ್ಲಿ ಅಂಕಿ ಅಂಶಗಳು ನಿಮ್ಗೆ ಬೇಕಾದ್ರೆ ನಾವು ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳ ಪರವಾಗಿ ನಾನು ಕಲೆಕ್ಟ್ ಮಾಡಿ ಕೊಡಬಹುದು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನು ಏನು ನೀವು ಕೇ ಆನ್ಸರ್ಸ್ ಬಿಡ್ತಾ ಇದ್ದೀರಾ, ಅದಕ್ಕೆ ಸಾಕಷ್ಟು ಅಭ್ಯರ್ಥಿಗಳು ಅಬ್ಜೆಕ್ಷನ್ ಅನ್ನ ಹಾಕ್ತಿರ್ತಾರೆ. ಆ ಅಬ್ಜೆಕ್ಷನ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಏನು ಉತ್ತರಗಳಿವೆ, ಆ ಒಂದು ಅಬ್ಜೆಕ್ಷನ್ ಹಾಕಿರ್ತಕ್ಕಂಥ ಉತ್ತರಗಳಿಗೆ ಮತ್ತೆ ನೀವು ಸರಿಯಾದ ವಿವರಣೆಯನ್ನು ಕೊಡಬೇಕಾಗಿದೆ. ಇದು ಒಂದು ಒಂದು ಗಮನದಲ್ಲಿ ಇಡಬೇಕಾಗಿರ್ತಕ್ಕಂಥ ಒಂದು ವಿಷಯ. ಇದು ನಾನು ಒಬ್ಬ ಅಭ್ಯರ್ಥಿಯಾಗಿ, ಜೊತೆಗೆ ಎಲ್ಲ ಒಂದು ಸ್ಪರ್ಧಾರ್ಥಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಮಾತ್ರ ನಾನು ಇವತ್ತು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಮೊದಲನೇದು ಬರೋಣ. ಏನಂದ್ರೆ ಶಿಕ್ಷಕರಲ್ಲಿ ಅರ್ಹತೆ ಇಲ್ಲ ಅಂತಕ್ಕಂಥದ್ದು. ನಾನು ಕೂಡ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ 4 ಬಾರಿ ಸತತವಾಗಿ ತಿರುಗಡೆ ಆಗಿದ್ದೇನೆ. ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೂಡ 2 ಬಾರಿ ಸತತವಾಗಿ ತಿರುಗಡೆ ಆಗಿದ್ದೇನೆ ನಾನು. ಸೊ ಇಲ್ಲಿ ಮಾತಾಡ್ತಾ ಇರೋದು ಏನಂದ್ರೆ ಪಠ್ಯಕ್ರಮ ಅನುಸಾರ ಮೊದಲನೇದಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆ ರಚನೆಯಾಗಿಲ್ಲ ಅಂತಕ್ಕಂಥದ್ದು ಇದು ಒಂದು. ಇನ್ನು ಏನು ಒಟ್ಟಾರೆ ಟೋಟಲ್ ಅಭ್ಯರ್ಥಿಗಳಿದ್ದಾರೆ ಆ ಎಲ್ಲ ಅಭ್ಯರ್ಥಿಗಳನ್ನ ನೋಡೋದಾದ್ರೆ ಇಲ್ಲಿ 50% ಆದ್ರೂ ಅಭ್ಯರ್ಥಿಗಳು ಏನಾಗಬಹುದು, ತಿರುಗಡೆ ಆಗಬಹುದಾಗಿತ್ತು. ಯಾಕಂದ್ರೆ 1 ಲಕ್ಷದಷ್ಟು ಆದ್ರೂ ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ತಮ್ಮ ಪ್ರಯತ್ನವನ್ನು ಮಾಡಿರ್ತಾರೆ. 1 ಲಕ್ಷದಷ್ಟು ಅಭ್ಯರ್ಥಿಗಳ ಆದ್ರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಾರೆ. 50% ರಿಸಲ್ಟ್ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಆಗತಕ್ಕಂಥ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಬೇಕು ಅಂತಕ್ಕಂಥದ್ದು ಒಂದು. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಜಿ ಪಿ ಎಸ್ಟರ್ ಆದಾಗೂ ಕೂಡ ಏನಂದ್ರೆ ಅಂಕಗಳನ್ನ ವಿಶ್ಲೇಷಣೆ ಮಾಡಿರಲಿಲ್ಲ ಯಾವ್ದ್ರಲ್ಲಿ, ಇಂಗ್ಲಿಷ್ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಶಿಕ್ಷಣ ಇಲಾಖೆ ಮಾಡತಕ್ಕಂತ ಒಂದು ತಪ್ಪು ಕೆಲಸಗಳಿಗೆ ಅಭ್ಯರ್ಥಿಗಳು ಹೊಣೆಗಾರರಾಗ್ತಾ ಇದ್ದಾರೆ. ಸೊ ಅಭ್ಯರ್ಥಿಗಳ ಭವಿಷ್ಯ ಏನಂದ್ರೆ ಡೋಲಾಯಮಾನ ಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದು. ಸೊ ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು, ಈಗ ಏನು ಕೊರೋನಾ ಎಫೆಕ್ಟ್ ಇಂದ ಒಂದು ವರ್ಷ ಹೋಯ್ತೀಗ, ಸಾಕಷ್ಟು ಅಭ್ಯರ್ಥಿಗಳು ಏನು ಕಾಯ್ತಾ ಕೊಳ್ತಿದ್ರು ಅದು ಹೋಯ್ತು, ಇನ್ನು ಡೋಲಾಯಮಾನ ಸ್ಥಿತಿಯಲ್ಲಿ ತೇಲಾಡ್ತಾ ಇದ್ದಾರೆ. ಏಜ್ ಕೆಲವೊಬ್ಬರದ್ದು ಭಾರ ಆಗ್ತಾ ಇದೆ. ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನೀವು ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡಬೇಕಾದ್ರೆ ನಮಗೆ ಕೂಲಂಕುಷವಾಗಿ ಸರಿಯಾದ ಮಾರ್ಗದರ್ಶನವನ್ನು ಮೊದಲನೇದಾಗಿ ಕೊಡಬೇಕು. ಯಾಕಂದ್ರೆ ಏನು ಪಠ್ಯಕ್ರಮ ಹೇಳ್ತಾ ಇದ್ದೀರಾ, ಸೊ ಆ ಪಠ್ಯಕ್ರಮ ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಸರಿಯಾಗಿ ಕೊಡಿ. ಏನು ನೀವು ಕೊಡ್ತೀರಿ, ನೀವು ಯಾವುದೇ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬೇಕಾದ್ರೂ ಡಿಫಿಕಲ್ಟ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಏನು ಪಠ್ಯಕ್ರಮ ಕೊಡ್ತಾ ಇದ್ರೆ ಅದನ್ನ ಕ್ಲಿಯರ್ ಆಗಿ ಕೊಡಿ. ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ತೆಗೆಯೋದು ಒಂದು, ಸಿಲೆಬಸ್ ಹೇಳೋದೇ ಒಂದು ಆಗೋದಾದ್ರೆ ಏನಿದ್ರ ಅರ್ಥ ಅಂತಕ್ಕಂಥದ್ದು. ಆಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಗಮನದಲ್ಲಿಟ್ಟು ನೋಡೋದಾದ್ರೆ ಒಂದು ರೇಷಿಯೋನ ಫಿಕ್ಸ್ ಮಾಡಿದ್ದಾರೆ, ಒಂದು ರೇಷಿಯೋನ ಫಿಕ್ಸ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಏನಿದೆ ಅಂದ್ರೆ ಕಠಿಣತೆ ಮಟ್ಟ, ಸರಳತೆ ಮಟ್ಟ, ಒಂದು ಪ್ರಶ್ನೆ ಪತ್ರಿಕೆ ನೀಲ ನಕ್ಷೆಯ ಪ್ರಕಾರ ಈ ಒಂದು ಪ್ರಶ್ನೆ ಪತ್ರಿಕೆ ರಚನೆಯಾಗಿದೆ ಅಂತಕ್ಕಂಥದ್ದು ಒಂದು. ಜೊತೆಗೆ ನೀವೇನು ಪಠ್ಯಕ್ರಮ ಹೇಳಿದಿರಾ ಅಥವಾ ಸಿ ಟಿ ಟಿ ಕಂಡಕ್ಟ್ ಏನ್ ಮಾಡ್ತಾರೆ, ಸೆಂಟ್ರಲ್ ಟಿ ಟಿ ಎಲಿಜಿಬಿಲಿಟಿ ಟೆಸ್ಟ್ ಅವರು, ನಾನು ಸಿ ಟಿ ಟಿ ಕೂಡ ಎಲಿಜಿಬಲ್ ಆಗಿದ್ದೀನಿ. ಸೊ ಅವ್ರು ಏನು ಪಠ್ಯಕ್ರಮ ಇಟ್ಕೊಂಡು ಕಂಡಕ್ಟ್ ಮಾಡ್ತಾ ಇದ್ರೆ ಅದರ ಪ್ರಕಾರ ನೀವೇನಾದ್ರೂ ಪ್ರಶ್ನೆ ಪತ್ರಿಕೆನ ರಚನೆ ಮಾಡಿದಿರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ.
ಸೊ ಇದು ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಇದರ ಅರ್ಥ ಇಲ್ಲಿ ಕೇವಲ 7980 ಅಭ್ಯರ್ಥಿಗಳು ಪಾಸ್ ಆಗ್ತಾ ಇದಾರೆ ಅಂದ್ರೆ ಇದರ ಅರ್ಥ ಕೇವಲ ಏನಂದ್ರೆ ಶಿಕ್ಷಕರಲ್ಲಿ ಕ್ವಾಲಿಟಿ ಇಲ್ಲ ಅಂತಲ್ಲ, ಶಿಕ್ಷಕರಲ್ಲಿ ಕ್ವಾಲಿಟಿ ಇದ್ರು ಕೂಡ ಈಗಾಗಲೇ ಅವರು ಡಿ ಎಡ್ ಬೇಡ ಅನ್ನೋ ಸುಮ್ಮನೆ ಮಾಡಿರಲ್ಲ. ಇದರಲ್ಲಿ ಶೇಕಡ ನಾನು 50% ಆದ್ರೂ ಫಲಿತಾಂಶ ಬರಬೇಕಾಗಿತ್ತು. ಆದರೆ ಕೆಲವೊಂದು ಲೋಪದೋಷಗಳು ಕೇವಲ ಅಭ್ಯರ್ಥಿಗಳಲ್ಲಿಲ್ಲ, ಕೆಲವೊಂದು ಯಾರು ಮಾಡದೇನೂ ಇರಬಹುದು, ಅದು ಕೂಡ ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಯಾರ್ದು ಏನು ನಿಮ್ದು ನಿಮ್ ಕಡೆಯಿಂದ ಏನಿದೆ ಆ ತಪ್ಪನ್ನು ಇಟ್ಕೋಬೇಡಿ. ಯಾಕಂದ್ರೆ ನೀವು ಒಂದು ಶಿಕ್ಷಣ ಇಲಾಖೆ ನಡೆಸ್ತಕ್ಕಂಥವ್ರು, ಒಂದು ದೇಶದ ಭವಿಷ್ಯ ಶಾಲೆ ವರ್ಗ ಕೋಣೆಯಲ್ಲಿ ನಿರ್ಮಾಣ ಆಗುತ್ತೆ. ಆ ನಿರ್ಮಾಣ ಆಗಬೇಕಾದ್ರೆ ಶಿಕ್ಷಕ ಮೂಲ ಕಾರ್ಮಿಕರ್ತ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಎಲ್ಲೆಲ್ಲಿಯೂ ಇರ್ತಕ್ಕಂಥ ಸಮಸ್ಯೆಗಳು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಿಗೆ ನೀಡಲಾಗ್ತಾ ಇದೆ ಅಂತಕ್ಕಂಥದ್ದು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ದಯವಿಟ್ಟು ನಾನು ಎಲ್ಲ ಒಂದು ಸ್ಪರ್ಧಾರ್ಥಿಗಳ ಪರವಾಗಿ ಶಿಕ್ಷಣ ಸಚಿವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಪರಿಣಿತರು ಏನಿದ್ರೆ ನಿಮಗೆ ಕೈಗೂದಿ ಕೇಳ್ಕೊತಾ ಇದ್ದೇನೆ. ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡಬೇಕಾದ್ರೆ ನೀವು ಏನು ಕೊಡ್ತಾ ಇದ್ದೀರಾ ಪಠ್ಯಕ್ರಮ ಅದನ್ನ ಅಭ್ಯರ್ಥಿಗಳಿಗೆ ತಿಳಿಸಿ. ಪಠ್ಯಕ್ರಮ ಅನುಸಾರ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡಿ. ಸೊ ಅವೈಜ್ಞಾನಿಕ ಪದ್ಧತಿಯಲ್ಲಿ ಪರೀಕ್ಷೆಗಳನ್ನ ನಡೆಸಿ ಸುಮ್ಮನೆ ಅಭ್ಯರ್ಥಿಗಳ ಒಂದು ಭವಿಷ್ಯದ ಜೊತೆಗೆ ಏನಂದ್ರೆ ಈ ರೀತಿ ಚಲ್ಲಾಟವನ್ನ ಆಡುವುದು, ಅಥವಾ ಈಗ ಸಾಕಷ್ಟು ಅಭ್ಯರ್ಥಿಗಳು 89 ಬಂದಿದ್ದಾರೆ, ಕೆಲವೊಬ್ರು 81 ಇದ್ದಾರೆ. ಸೊ ಹಿಂಗೆ ಸಾಕಷ್ಟು ಆಗಿದೆ. ಇಟ್ ಮೀನ್ಸ್ ಅವ್ರಿಗೆ ಎಲ್ಲರೂ ಕೂಡ ಅರ್ಹತೆ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ನಾನ್ ಕೇಳ್ತಾ ಇರೋದಷ್ಟೇ, ಒಂದ್ ಮಾತಿನ ಹೇಳಿಕೆ ಇಷ್ಟ ಬರ್ತಾ ಇದೀನಿ. ನೀವೇನ್ ಮಾಡ್ತಾ ಇದ್ರ ಅದು ವೈಜ್ಞಾನಿಕವಾಗಿರ್ಲಿ, ನೀವು ಪಠ್ಯಕ್ರಮ ಏನ್ ಮಾಡ್ತಾ ಇದ್ರೆ ವೈಜ್ಞಾನಿಕವಾಗಿರ್ಲಿ, ಶಿಕ್ಷಣ ಸಚಿವರು ದಯವಿಟ್ಟು ಇದ್ರ ಬಗ್ಗೆ ಗಮನವನ್ನು ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾ ಇದೀನಿ. ಯಾಕಂದ್ರೆ ನೀವು ಪ್ರತಿಯೊಬ್ಬರ ಒಂದು ರಿಕ್ವೆಸ್ಟ್ ಅನ್ನ ಕನ್ಸಿಡರ್ ಮಾಡ್ತೀರಾ, ನೀವು ಗಮನವನ್ನು ಹರಿಸ್ತೀರಾ. ಹೀಗಾಗಿ ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ದಯವಿಟ್ಟು ಶಿಕ್ಷಣ ಸಚಿವರಾದ ಶ್ರೀಯುತ ಸನ್ಮಾನ್ಯ ಸುರೇಶ್ ಕುಮಾರ್ ಅವರಿಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾ ಇದೀನಿ. ಎಲ್ಲ ಒಂದು ಅಭ್ಯರ್ಥಿಗಳ ಭವಿಷ್ಯವನ್ನ ಪರಿಗಣಿಸಿ, ಜೊತೆಗೆ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಟ್ಟು ನೋಡ್ಕೊಳ್ಳಿ. CTT ಪರೀಕ್ಷೆಗಳಾಗಿರ್ಬೋದು ಅಥವಾ ಬೇರೆ ಸ್ಟೇಟ್ ನಲ್ಲಿ ನಡೆಸತಕ್ಕಂಥ ಪರೀಕ್ಷೆಗಳಾಗಿರ್ಬೋದು, ಜೊತೆಗೆ ಕರ್ನಾಟಕ ಒಂದು TT ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ದಯವಿಟ್ಟು ಟ್ಯಾಲಿ ಮಾಡಿ ನೋಡಿದ್ದಾದ್ರೆ ನಿಮಗೆ ಇದ್ರ ಬಗ್ಗೆ ಒಂದು ಗಮನ ಬರುತ್ತೆ, ಏನಾಗ್ತಿದೆ, ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಕ್ಕಂಥದ್ದು. ಅಭ್ಯರ್ಥಿಗಳಿಂದ ಮಿಸ್ಟೇಕ್ ಆಗೋದಷ್ಟೇ ಅಲ್ಲ, ಇಲ್ಲಿ ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಸರಿಯಾಗಿ ಈ ಒಂದು ಕಾರ್ಯವನ್ನ ಸರಿದೂಗಿಸಬೇಕಾಗತ್ತೆ ಅಂತಕ್ಕಂಥದ್ದನ್ನ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಮತ್ತೊಂದು ಅಂಶ ಏನಂದ್ರೆ, ಸನ್ಮಾನ್ಯ ಶ್ರೀ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ಹೇಳಿದ್ರು ಏನಂದ್ರೆ, HK ಅಂದ್ರೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಶಿಕ್ಷಕರನ್ನ ತುಂಬಿಕೊಳ್ತಾ ಇದೀವಿ ಅಂತಕ್ಕಂಥದ್ದು. ಸಾಕಷ್ಟು ಅಭ್ಯರ್ಥಿಗಳಿಗೆ ಇದ್ರ ಬಗ್ಗೆ ಗೊಂದಲ ಇದೆ. ಏನ್ ಗೊಂದಲ ಇದೆ ಅಂದ್ರೆ, ನಾನ್ HK ಕ್ಯಾಂಡಿಡೇಟ್ಸ್ಗೆ ಏನಾದ್ರೂ ಇಲ್ಲಿ ಕನ್ಫರ್ಮ್ ಆಗಲ್ಲ ಅಂತಕ್ಕಂಥದ್ದು, ಆ ರೀತಿ ಏನಿರಲ್ಲ. ಸೊ HK ವಿಭಾಗದಲ್ಲಿ ನಾನ್ HK ಅಭ್ಯರ್ಥಿಗಳು ಕೂಡ ಎಕ್ಸಾಮ್ ಅನ್ನ ಬರೀಬಹುದು. ಸೊ ಲಾಸ್ಟ್ ಟೈಮ್ ಕೂಡ ಬರ್ದಿದ್ದಾರೆ ಅಭ್ಯರ್ಥಿಗಳು, ನಾನು ಕೂಡ HK ವಿಭಾಗದಲ್ಲಿ 2 ಬಾರಿ ಬರ್ದಿದ್ದೀನಿ. ನಾನ್ HK ಅಭ್ಯರ್ಥಿ ಆಗಿದ್ದು ಕೂಡ ನಾನು HK ವಿಭಾಗದಲ್ಲಿ ಬರ್ತಿದ್ದೀನಿ. ಅವಾಗ ಏನಾಗಿತ್ತು ಅಂದ್ರೆ ಎರಡು ಕಡೆಗೆ ಕಾನ್ಫರ್ಮ್ ಆಗ್ತಾ ಇತ್ತು ಏಕಕಾಲದಲ್ಲಿ. ಸೊ ನಾನ್ HK ಕ್ಯಾಂಡಿಡೇಟ್ಸ್ಗಳಿಗೆ ಏನಾಗ್ತಿರೋದು ಅಂದ್ರೆ ಕೇವಲ ಒಂದು ಕಡೆ ಬರತಕ್ಕಂಥ ಅವಕಾಶ ಇತ್ತು, ಆದ್ರೆ HK ಕ್ಯಾಂಡಿಡೇಟ್ಸ್ಗೆ ಎರಡು ಕಡೆಗೆ ಬರತಕ್ಕಂಥ ಅವಕಾಶ ಇತ್ತು. ಆದ್ರೆ 2017 ನಾನ್ HK ಕ್ಯಾಂಡಿಡೇಟ್ ಎರಡು ಕಡೆಗೆ ಬರಿಬೋದಾಗಿತ್ತು, ಇಲ್ಲಿನೂ ಬರಿಬೋದಾಗಿತ್ತು, ಅಲ್ಲಿನೂ ಬರಬೇಕಾಗಿತ್ತು. ಪರೀಕ್ಷೆನ ಬೇರೆ ಬೇರೆ ಕಾಲದಲ್ಲಿ ನಡೆಸಲಾಗ್ತಾ ಇತ್ತು, ಇಲ್ಲಿ ಅರ್ಹತೆ ಹೊಂದಿದ್ರೆ ಇಲ್ಲಿ ಜಾಬ್ ಸಿಗ್ತಾ ಇತ್ತು, ಅಲ್ಲಿ ಅರ್ಹತೆ ಹೊಂದಿದ್ರೆ ಅಲ್ಲಿ ಜಾಬ್ ಸಿಗ್ತಾ ಇತ್ತು. ಸೊ ಆದ್ರೆ ಇದೆಲ್ಲವನ್ನ ನೋಡೋದಾದ್ರೆ ಅಂದ್ರೆ ಈಗ ನಾನ್ HK ಕ್ಯಾಂಡಿಡೇಟ್ಸ್ ಕೂಡ ಇಲ್ಲಿ ಬರಿಬೋದು, ನಾವು 20% ಅಲ್ಲಿ ಫೈಟ್ ಮಾಡಬಹುದು. ನನ್ನ ಒಂದು ರಿಕ್ವೆಸ್ಟ್, ಇಲ್ಲಿ ಕೂಡ ಒಂದು ರಿಕ್ವೆಸ್ಟ್ ಅನ್ನು ಮಾಡಲಿಕ್ಕೆ ಬಯಸ್ತಾ ಇದೀನಿ, ಕಂಪ್ಲೀಟ್ ಆಗಿ ಸ್ಟೇಟ್ಗೆ ಒಂದು ರ್ಯಾಂಕನ್ನ ನೀವು ತೆಗಿಬೇಕು ಅಂತಕ್ಕಂಥದ್ದು. ಡಿಸ್ಟ್ರಿಕ್ಟ್ ವೈಸ್ ರ್ಯಾಂಕನ್ನ ಹೊರತುಪಡಿಸಿ ಸ್ಟೇಟ್ ವೈಸ್ ರ್ಯಾಂಕನ್ನ ನೀವು ಏನಾದರೂ ಕನ್ಸಿಡರ್ ಮಾಡಿದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಸಿಗುತ್ತೆ. ಕೇವಲ ಇದು ಡಿಸ್ಟ್ರಿಕ್ಟ್ ವೈಸ್ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ರ, ಇದು ಒಂದು ರೀತಿಯಲ್ಲಿ ಒಂದು ಅಭ್ಯರ್ಥಿಗಳಿಗೆ ತೊಂದರೆ ಉಂಟಾಗ್ತಾ ಇದೆ. ಒಟ್ಟಾರೆಯಾಗಿ ಸ್ಟೇಟ್ಗೆ ನೀವು ರ್ಯಾಂಕ್ ತೆಗಿರಿ, ಯಾರೇ ಅಭ್ಯರ್ಥಿಗಳು ಇದ್ರು ಕೂಡ ಅರ್ಹತೆಯನ್ನ ಪಡೆದಂತ ಅಭ್ಯರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ಅನುಕೂಲಕಾರಿ ಆಗತ್ತೆ ಅಂತಕ್ಕಂಥದ್ದು. ಇನ್ನು ಸಾಕಷ್ಟು ಡಿ ಎಡ್ ಮಾಡಿದ್ದಾರೆ, ಬಿ ಎಡ್ ಮಾಡಿದ್ದಾರೆ, ಅದೆಲ್ಲವೂ ಕೂಡ ನಿಮ್ಮ ಪದ್ಧತಿ ಏನಿದೆ ಅದನ್ನ ನೀವು ಕನ್ಸಿಡರ್ ಮಾಡಬಹುದು, ಮಾಡದೇನು ಇರಬಹುದು. ಅದು ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಆಗಿದೆ ಅದನ್ನ ಕಂಟಿನ್ಯೂ ಮಾಡಿ ಪರಿಣಿತರಿಂದ ಒಂದು ಗಮನದಲ್ಲಿ ಇಟ್ಟುಕೊಂಡು, ಆದರೆ ಈ ಒಂದು ಅಂಶಕ್ಕೆ ಸ್ವಲ್ಪ ಗಮನವನ್ನು ಕೊಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಅನ್ನ ಮತ್ತೊಮ್ಮೆ ಮಾಡ್ಕೊತಾ ಇದ್ದೇನೆ. ಸೊ ಈ ವಿಡಿಯೋದಿಂದ ನಾನು ಆಕ್ಚುಲಿ ಶಿಕ್ಷಣ ಸಚಿವರಿಗೆ ಆಗಿರ್ಬೋದು, ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಎಷ್ಟು ಜನ ಅಭ್ಯರ್ಥಿಗಳು ಇದನ್ನ ಎಷ್ಟು ಶೇರ್ ಮಾಡ್ತೀರಾ, ಈ ವಿಡಿಯೋದ ಬಗ್ಗೆ ಎಷ್ಟು ನೀವು ಅವರಿಗೆ ಅಲರ್ಟ್ ಮಾಡ್ತೀರಾ, ಅಷ್ಟು ಜಾಗೃತರಾಗ್ತಾರೆ ಅಂತಕ್ಕಂಥದ್ದು. ಯಾಕಂದ್ರೆ ಈ ವಿಡಿಯೋ ಅವರಿಗೆ ಮುಟ್ಲಿ, ಸ್ವಲ್ಪನಾದ್ರೂ ಇದರ ಬಗ್ಗೆ ಕಾಳಜಿಯನ್ನು ವಹಿಸಲಿ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಇದಕ್ಕೆ ನೀವು ಬೆಂಬಲ ಕೊಡಲಿಲ್ಲ ಅಂದ್ರೆ ನನಗೇನು ಆಗ್ಲಿಕ್ಕಿಲ್ಲ ಸ್ನೇಹಿತರೆ. ಇದು ನಿಮ್ಮ ಒಂದು ಜವಾಬ್ದಾರಿ, ನೀವೇ ಇದ್ರ ವಿರುದ್ಧ ಏನಂದ್ರೆ ಹೋರಾಡಬೇಕಾಗತ್ತೆ. ಸೊ ನಾನು ನನ್ನ ಯೂಟ್ಯೂಬ್ ಚಾನಲ್ ಇಂದ ಏನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅದನ್ನ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಸೊ ಇದಕ್ಕೆ ಸಾಕಷ್ಟು ಅವ್ರ ಅಂಶಗಳನ್ನ ಕೇಳಿದ್ರು ಕೂಡ ದಾಖಲೆಗಳನ್ನ ಸಿದ್ಧಪಡಿಸಿ ಕೊಡ್ಬೇಕಾಗತ್ತೆ. ಸೊ ಅದಕ್ಕೆಲ್ಲ ಕೊಡ್ಲಿಕ್ಕೆ ಕೂಡ ನಾವು ರೆಡಿ ಇದೀವಿ ಅಂತಕ್ಕಂಥದ್ದು. ಯಾರೆಲ್ಲ ಒಂದು ಕ್ಯಾಂಡಿಡೇಟ್ಸ್ ಇದನ್ನ ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋನ ವೀಕ್ಷಿಸಿದಂತ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು.